हिंसितासीदधिष्ठानमारम्भणम् गतमस्ति कदाचित् यतो भूमिम् जयन् ओम नमो विश्वकर्मणे स्नेहितरे नानु लाइव बंदिरुवंत मुख्य उद्देश ಏನಂತಂದ್ರೆ ಶಿಲ್ಪಾಗಮುಕ್ತ ಶಾಸ್ತ್ರಾನುಸಾರವಾಗಿ ದೇವಮೂರ್ತಿಗಳ ಕೆತ್ತನೆ ಕಾರ್ಯಗಾರದಲ್ಲಿ ನಾನು ಭಾಗವಹಿಸಿದ್ದೆ ಈ ದಿನ ಆ ಕಾರ್ಯಕ್ರಮದ ಕೊನೆಯ ದಿನವಾಗಿದ್ದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನೆರವೇರುತ್ತಿದೆ ಶಿಲ್ಪಾಗಮೋಕ್ತ ಶಾಸ್ತ್ರವಾಗಿ ನಿರ್ಮಾಣಿಸಿದ ಮೂರ್ತಿಗಳಿಗೆ ಈ ದಿನ ಆ ಕಳಶದಲ್ಲಿ ಶಿಲ್ಪಿಗಳಾಗಿರ್ತಕ್ಕಂತಹ ಆ ಮೂರ್ತಿಗಳ ನಿರ್ಮಾಣ ಮಾಡಿರ್ತಕ್ಕಂತಹ ಆ ಮೂರ್ತಿಗಳನ್ನು ಆ ಕಳಶದಲ್ಲಿ ಆವಾಹನ ಮಾಡಿಕೊಂಡು ಪ್ರತಿದಿನ ಆ ಕಳಶಗಳಲ್ಲೇ ಷೋಡಶೋಪಚಾರ ಪೂಜೆ ಮಾಡಿರ್ತಾರೆ ಪ್ರತಿನಿತ್ಯ ಆ ಕಳಶಗಳಿಗೆ ಷೋಡಶೋಪಚಾರ ಪೂಜೆ ಹಾಗೂ ಹೋಮ ಹವನಗಳನ್ನು ಮಾಡಿ ಮೂರ್ತಿ ಶಿಲ್ಪವನ್ನು ನಿರ್ಮಾಣ ಮಾಡಿದ್ದಾರೆ ಈ ಮೂರ್ತಿ ಶಿಲ್ಪಗಳ ವಾಹನ ಮಾಡಿರ್ತಕ್ಕಂತಹ ಕಳಶದ ಜಲವನ್ನು ಪೂರ್ಣಗೊಂಡಿರ್ತಕ್ಕಂತಹ ಈ ಒಂದು ಮೂರ್ತಿ ಮೇಲೆ ಆ ಒಂದು ಅಭಿಷೇಕ ಮಾಡಿ ಆ ಮೂರ್ತಿಗೆ ಒಂದು ಜೀವ ಚೈತನ್ಯವನ್ನು ಕೊಡುವಂತಹ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮದ ಕೊನೆಯ ಹಂತವಾಗಿದೆ ಇವತ್ತು ಎಲ್ಲರಿಗೂ ನೋಡ್ಕೊಂಬೋದು ಕಾರ್ಯ ಮೂರ್ತಿಗಳನ್ನು ಇಲ್ಲಿ ಮೂರ್ತಿ ಶಿಲ್ಪಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಮೂರ್ತಿ ಶಿಲ್ಪಗಳ ಗಾಯತ್ರಿ ಮಂತ್ರವನ್ನು ಎಲ್ಲ ಶಿಲ್ಪಿಗಳು ಜಪಿಸ್ತಾ ಇದ್ದಾರೆ ಮತ್ತು ಆ ಒಂದು ಯಾವ ಮೂರ್ತಿಯನ್ನು ಅವರು ರಚಿಸಿದರೋ ಆ ಮೂರ್ತಿಯ ಕಳಶಗಳಿಂದ ಅಭಿಷೇಕವನ್ನು ಮಾಡಲು ಶಿಲ್ಪಿಗಳೆಲ್ಲ ಸಜ್ಜಾಗಿದ್ದಾರೆ ಓಂ ಶಿವಲಿಂಗಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಚಕ್ರದುಂಡಾಯ ಧೀಮಹೇ ಇದು ಗೌರಿದೇವಿ ಓಂ ವೃಷಭಾಯ ನಮಃ ಕಾಲಭೈರವ ಪ್ರಸನ್ನ ವಕ್ತ್ರಾಯ ವಿದ್ಮಹೇ ಕಾಲಭೈರವ ಮೂಷಕ ಧ್ವಜಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್ ಓಂ ಸನ್ನ ಗಣಪತಯೇ ನಮಃ ಓಂ ಸದಾನಂದಾಯ ವಿದ್ಮಹೇ ಕಾರ್ತಿಕೇಯಾಯ ಧೀಮಹೇ ಪ್ರಸನ್ನ ಗಣಪತಿ ಪ್ರಚೋದಯಾತ್ ಓಂ ಕಾರ್ತಿಕೇಯಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಗಜವಾಹನ ಸಮೇತ ಕಾರ್ತಿಕೇಯ ಸ್ವಾಮಿ ಇದು ಕಾಲಸಂಹಾರ ಮೂರ್ತಿ ಮಾಡಿರ್ತಕ್ಕಂಥವ್ರು ಚಿದಾನಂದ ಮೂವೀಸ್ ಮಂಗಳೂರಿನವರು ಗಜಸಂಹಾರ ಮೂರ್ತಿ ರಾಜಸಣ್ಣ ಅಂತ ಕಾಸರಗೋಡಿನ ಶಿಲ್ಪಿಗಳು ಇವರು ತರುಣ ಗಣಪತಿ ಮಾಡಿರ್ತಕ್ಕಂಥ ಮೋಹನರಾವ್ ಆಚಾರ್ಯವರು ದಕ್ಷಿಣಾಮೂರ್ತಿ ಮೌನೇಶ್ ಶಿಲ್ಪಿಗಳು ಮಾಡಿರ್ತಕ್ಕಂಥದ್ದು ನಟರಾಜ ಮಾಡಿರ್ತಕ್ಕಂಥವರು ಉದಯಾಚಾರ್ಯ ಮೌನೇಶ್ ಅಣ್ಣವರು ಗಂಗಾಧರ ಮೂರ್ತಿಯನ್ನು ಮಾಡಿದ್ದಾರೆ ಹರಿಹರಾರ್ಧ ಮಾಡಿರ್ತಕ್ಕಂಥ ರಾಘವೇಂದ್ರ ಆಚಾರ್ಯವರು ನಂಬಾರಣವರು ಷಣ್ಮುಖ ಅಂದ್ರೆ ಕಾರ್ತಿಕೇಯನ ಮಾಡಿದ್ದಾರೆ ಸ್ವಾಮೇ ಅಸ್ತು ಸದಾಶಿವೋ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಮಹಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಎಲ್ಲರೂ ನಿಮ್ಮ ನಿಮ್ಮ ಗಾಯತ್ರಿ ಮಂತ್ರವನ್ನ ಜೋರಾಗಿ ಹೇಳಿಕೊಂಡು ಅಭಿಷೇಕವನ್ನ ಮಾಡಿ ಇದೀಗ ಆವಾಹನೆಗೊಂಡಿರ್ತಕ್ಕಂತಹ ಕಳಶದಲ್ಲಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಶಿಲ್ಪಿಗಳು ದೇವಸ್ಯ ದೇಮಹೇ ಧಿಯೋ ಯೋ ನ ಪ್ರಚೋದಯಾತ್ ಸ್ವಂತ ಎಲ್ಲ ಹಿಂದೆ ಬನ್ನಿ
ಶಿಲ್ಪಾಗುಮುಕ್ತ ಶಾಸ್ತ್ರಾನುಸಾರವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಶೈವ ಸಂಪ್ರದಾಯದ ಮೂರ್ತಿಗಳು ಹೊಯ್ಸಳ ಶೈಲಿಯಲ್ಲಿ ಈ ಒಂದು ಮೂರ್ತಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಶಿಲ್ಪಿಗಳ ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥದ್ದು. ಇದಕ್ಕೆಲ್ಲದಕ್ಕೂ ಮೂಲ ಕಾರಣವಾಗಿರ್ತಕ್ಕಂತಹ ನಮ್ಮ ಗುರುಗಳು ಜ್ಞಾನಾನಂದ ಗುರುಗಳು. ಶ್ರೀ ಗುರುಭ್ಯೋ ನಮಃ. ನಮ್ಮ ಗುರುಗಳು ಪೂಜ್ಯನೀಯ ಗುರುಗಳು ಡಾಕ್ಟರ್ ಜಿ ಜ್ಞಾನಾನಂದ ಅಂತ. ಈ ಒಂದು ಶಿಲ್ಪ ಕಾರ್ಯಾಗಾರದ ರೂವಾರಿಗಳು ಮುಖ್ಯ ಕಾರಣಕರ್ತೃಗಳಾಗಿರ್ತಕ್ಕಂತಹ ನಮ್ಮ ಜ್ಞಾನಾನಂದ ಗುರುಗಳು, ಅವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ಒಂದು ಶಿಲ್ಪಿಗಳು ಪ್ರತಿನಿತ್ಯ ಈ ಕಳಶಗಳಲ್ಲಿ ತಮ್ಮ ಮೂಲ ಮೂರ್ತಿಗಳನ್ನು ಮಾಡ್ತಾ ಇರ್ತಕ್ಕಂತಹ ಮೂಲ ಮೂರ್ತಿಗಳನ್ನು ಆವಾಹನೆ ಮಾಡಿಕೊಂಡು ಮತ್ತೆ ಪ್ರತಿನಿತ್ಯ ದಿನಂಪ್ರತಿ ಸಾಯಂಕಾಲ ಈ ಒಂದು ಹೋಮಗಳನ್ನು ಮಾಡಿಕೊಂಡು ಆ ಒಂದು ಮೂರ್ತಿಗಳಿಗೆ 108 ಬಾರಿ ಹವಿಸ್ಸುಗಳನ್ನು ಕೊಟ್ಟು ಈ ಒಂದು ಮೂರ್ತಿಗಳನ್ನು ನಿರ್ಮಾಣ ಮಾಡಿದರೆ ಶಿಲ್ಪಾಗಮೋಕ್ತ ಶಾಸ್ತ್ರಾನುಸಾರವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ದೇವಮೂರ್ತಿಗಳು. ಮೌನೇಶಾಚಾರ್ಯ ಅಂತ ರಾಯಚೂರಿನವರು ಈ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಇದು ಮೈಸೂರು ಶೈಲಿಯ ಸಿದ್ಧಲಿಂಗ ಸ್ವಾಮಿಗಳು ಮಾಡಿರ್ತಕ್ಕಂತಹ ಕಾಮೇಶ್ವರ ಕಾಮೇಶ್ವರಿ ದೇವಸ್ಥಾನ ಮೈಸೂರು. ಅಲ್ಲಿರ್ತಕ್ಕಂತಹ ನಂದೀಶ್ವರನ ಒಂದು ಪ್ರತಿರೂಪವಾಗಿದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತಮ್ಮ ಕಲಾ ಚಾತುರ್ಯವನ್ನು ಈ ಒಂದು ನಂದೀಶ್ವರನಲ್ಲಿ ಮೂಡಿಸಿರ್ತಕ್ಕಂತಹ ಮೌನೇಶ್ವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಇದು ಅರ್ಧನಾರೀಶ್ವರ ಮೂರ್ತಿ, ಅರ್ಧನಾರೀಶ್ವರ ಮೂರ್ತಿ ಮಾಡಿರ್ತಕ್ಕಂಥದ್ದು ವಿನಯಾಚಾರ್ಯ ಪೂಜ್ಯ ಗುರುಗಳು ತಾಡಿಚರ್ಲ ವೀರ ರಾಘವ ಶರ್ಮ ಗುರುಗಳು. ನಮ್ಮ ಒಂದು ಈ ಕಾರ್ಯಾಗಾರದ ಆಗಮೋಕ್ತ ಆಗಮಿಕರು ಮತ್ತೆ ನಮಗೆ ಆಗಮದ ಪರಿಚಯವನ್ನು ಮಾಡಿಕೊಂಡಂಥ ಪೂಜ್ಯ ಗುರುಗಳು. ಶಿಲ್ಪಿಗಳು ಈ ಥರ ಶಾಸ್ತ್ರಾನುಸಾರವಾಗಿ ಮಾಡಬಹುದು ಅಂತ ತೋರಿಸಿಕೊಟ್ಟಿರ್ತಕ್ಕಂತಹ ಕಾರ್ಯಾಗಾರ ಇದು. ತುಂಬ ಭಾಗಶಃ ಸಂಪೂರ್ಣವಾಗಿದೆ. ಈ ದಿನ ಎಲ್ಲ ಶಿಲ್ಪಿಗಳಲ್ಲೂ ಮಂದಹಾಸ ನೀವು ನೋಡ್ಬೋದು. ಸುಮಾರು 1 ತಿಂಗಳ ಕಾರ್ಯಾಗಾರ ಇದು ನಡೆದಿದೆ. ಪ್ರತಿನಿತ್ಯ ಈ ಶಿಲ್ಪಿಗಳು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಎಲ್ಲ ಮಾಡಿ ದೇವತೆಗಳ ಒಂದು ಆ ಒಂದು ಷೋಡಶ ಕಳಶಗಳು ಸ್ಥಾಪನೆಗೊಂಡಿರ್ತಕ್ಕಂಥ ಕಳಶಗಳಿಗೆ ಷೋಡಶೋಪಚಾರ ಪೂಜೆ ಮಾಡಿ ಹಾಗೂ ಹೋಮಗಳನ್ನು ಪೂರೈಸಿದ್ದಾರೆ. ಸಾಯಂಕಾಲನೂ ಸಹ ಓಕೆ ಬನ್ನಿ ಬನ್ನಿ ಅರಿಸ್ಕೊಂಡು ಮೇಡಿ ಯಜಿನ್ವತ ಆಪೋ ಜನೇತಾ ಚನಃ ಸ್ನಾನ ಸಮರ್ಪಯಾಮಿ. ಶಿಲ್ಪಾಗಮುಕ್ತ ಶಾಸ್ತ್ರಾನುಸಾರವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಈ ಒಂದು ಮೂರ್ತಿ ಶಿಲ್ಪಗಳಿಗೆ ಇದೀಗ ಆವಾಹನೆಗೊಂಡಿರ್ತಕ್ಕಂತಹ ಕಳಶಗಳಲ್ಲಿ ಆ ಒಂದು ಸ್ವಾಮಿಗಳಿಗೆ ಏನು ಶಿಲ್ಪಿಗಳು ಮಾಡಿರ್ತಕ್ಕಂತಹ ಮೂರ್ತಿಗಳಿಗೆ ಆ ಒಂದು ಕುಂಭದಲ್ಲಿರ್ತಕ್ಕಂತಹ ಜಲದಿಂದ ಅಭಿಷೇಕ ಮಾಡ್ತಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಸುಸಂದರ್ಭವನ್ನು ಪ್ರೇಕ್ಷಕ ಮಹಾಶಯರು ನನ್ನ ಮುಖಪುಟದ ಸ್ನೇಹಿತರೆಲ್ಲರೂ ಕಣ್ತುಂಬಿಸ್ಕೋಬೋದು. ಈ ಒಂದು ಕಾರ್ಯಾಗಾರ ಭಾಗಶಃ ಕರ್ನಾಟಕದಲ್ಲಿ ನಮ್ಮ ಜ್ಞಾನಾನಂದ ಗುರುಗಳನ್ನ ಬಿಟ್ಟರೆ ಬೇರೆ ಯಾರೂ ಮಾಡಿರ್ಲಿಕ್ಕಿಲ್ಲ ಈ ತರ ಒಂದು ಕಾರ್ಯಕ್ರಮ. ನೋಡ್ಬೋದು ಎಲ್ಲರೂ
ವೇದಗಳ ಕಾಲದಲ್ಲಿ ಒಂದು ದೇವಮೂರ್ತಿಗಳ ನಿರ್ಮಾಣವನ್ನು ಹೇಗೆ ಮಾಡುತ್ತಿದ್ರು ಶಾಸ್ತ್ರಾನುಸಾರವಾಗಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಲ್ಲ ಮಾಡಿರ್ತಕ್ಕಂತಹ ಮೂರ್ತಿಗಳು ಓಕೆ ನೋಡಿ, ಇದು ಪ್ರತಿಷ್ಠಾಮೂರ್ತಿ, ಯಂತ್ರ ಸಮೇತವಾಗಿದೆ. ಇದೊಂದು ಪ್ರತಿಷ್ಠಾಮೂರ್ತಿ. ಮತ್ತು ಉಳಿದ ಮೂರ್ತಿಗಳೆಲ್ಲ ಭಾಗಶಃ ದೇವಾಲಯದ ಕೋಷ್ಠ ಭಾಗಗಳಲ್ಲಿ ಬರುತ್ತೆ. ಇದು ಮತ್ತು ಇದು ಗಜವಾಹನ ಸಮೇತ ಶ್ರೀಮನ್ ಕಾರ್ತಿಕೇಯ ಸ್ವಾಮಿ ಹಾಗೂ ಪ್ರಸನ್ನ ಗಣಪತಿ, ಇದಕ್ಕೂ ಸಹ ಯಂತ್ರ ಸಮೇತವಾಗಿದೆ. ಇವೆರಡು ಪ್ರತಿಷ್ಠಾಮೂರ್ತಿಗಳು. ಮತ್ತು ಉಳಿದಿರ್ತಕ್ಕಂಥ ಇಲ್ಲೆಲ್ಲ ಮೂರ್ತಿಗಳು ದೇವಾಲಯದ ದೇವಕೋಷ್ಠಗಳಲ್ಲಿ ಬರುವಂಥ ಮೂರ್ತಿಗಳು. ಮತ್ತು ಈ ಒಂದು ಕಾರ್ಯಾಗಾರದಲ್ಲಿ ನಮಗೆಲ್ಲ ಒಂದು ಸದಾವಕಾಶ ಕೊಟ್ಟಿರ್ತಕ್ಕಂಥ ಜ್ಞಾನಾನಂದ ಗುರುಗಳಿಗೆ ಹಾಗೂ ಮುಖ್ಯವಾಗಿ ಗೋಪಾಲಕೃಷ್ಣ ಗುರುಗಳು, ಪೂಜ್ಯ ಗುರುಗಳು, ಅವರು ತೆಲಂಗಾಣದಲ್ಲಿ ಸ್ಥಪತಿಗಳಾಗಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಅಭಿಮಾನಿ ದೇವರುಗಳು, ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಸರ್, ಮತ್ತೆ ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಇಲ್ಲಿ ಬನ್ನಿ, ಬಾಂಬೆಯಲ್ಲಿ ಇದೆಯಲ್ಲ, ಪುಣದಲ್ಲಿ, ಅದ್ರ ಬಗ್ಗೆ ಹೇಳಿ ಸರ್. ಪುಣದಲ್ಲಿ ನಮ್ಮ ತಂದೆಯವರು ಮಾಡುವಂಥ ಪ್ರಸಿದ್ಧಿ, ಜಗತ್ಪ್ರಸಿದ್ಧಿ ಆದಂಥ ಒಂದು ಪ್ರಸಿದ್ಧಿ ಗಣಪತಿ ಇದೆ. ಅದು 1968 ಆ ಗಣಪತಿಯನ್ನು ನಿರ್ಮಾಣ ಮಾಡಿ ಆ ಗಣಪತಿ ನಿರ್ಮಿಸಿದ್ದ ನಮ್ಮ ತಂದೆಯವರು ನಾಗಲಿಂಗಾಚಾರ್ಯರು, ಶಂಕರಪ್ಪ ಆಚಾರ್ಯರು, ಶಿಲ್ಪಿ ಪಂಡಿತ್ ಅಂತ ಹೊಂಬಳದವರು. ಅದು ಪಲ್ಪಲ್ ಮಾಡಿರೋದು, ಪೇಪರ್ ಮೂರ್ತಿ ರೆಡಿ ಮಾಡಿಬಿಟ್ಟು ಆಮೇಲೆ ಅದರದ್ದು ಮೋಲ್ಡ್ ತೆಗೆದು ಮೋಲ್ಡಿನಲ್ಲಿ ಪೇಪರ್ ಪಲ್ಪ್ನಲ್ಲಿ ಗಣಪತಿ ರೆಡಿ ಮಾಡಿ ಆ ಗಣಪತಿ ಹೊಟ್ಟೆಯಲ್ಲಿ 5 ಯಂತ್ರಗಳನ್ನು ಸ್ಥಾಪನೆ ಮಾಡಿ ಆ ಯಂತ್ರಗಳನ್ನ ಶಾಸ್ತ್ರೋಕ್ತವಾಗಿ ಮಾಡಿದ್ದಾರೆ. ಈಗ ಆಗಿನ ಸಂದರ್ಭದಲ್ಲಿ ಇವರು ತಂದೆಯಾಗಿರ್ತಕ್ಕಂಥವ್ರು ನಾಗಲಿಂಗ ಸ್ವಾಮಿಗಳು, ನಾಗಲಿಂಗಾಚಾರ್ಯರು ಸುಮಾರು 1,000 ರೂಪಾಯಿಗೆ ಏನೋ ಒಂದು ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಏನು ಪಲ್ಪಲ್ಲಿ ಒಂದು ಗಣಪತಿನ ಬರೀ 1,000 ರೂಪಾಯಿಗೆ ಮಾಡಿದ್ದಾರೆ, 5 ಗಣಪತಿನ. ಈಗ ಆ ಒಂದು ಮೂರ್ತಿಗೆ ಸುಮಾರು 5,000 ಕೋಟಿ ಇನ್ಶೂರೆನ್ಸ್ ಇದೆ ಅದ್ರ ಮೇಲೆ. ಭಕ್ತರು ಇನ್ಕಮ್ ದೇಣಿಗೆ ರೂಪದಲ್ಲಿ ಸುಮಾರು 5,000 ಕೋಟಿ ರೂಪಾಯಿ ಬಂದಿದೆ ನೋಡಿ. ಶಿಲ್ಪಿ ಮಾಡಿರ್ತಕ್ಕಂತಹ ವಸ್ತು ಎಷ್ಟು ಮಾಡಿರ್ತಕ್ಕಂಥ ಒಂದು ದೇವಮೂರ್ತಿ, ಅವರು ಮಾಡಿದಾಗ ಬರೀ 1,000 ರೂಪಾಯಿ ಅಷ್ಟೇ. ಆದರೆ ಆ ಒಂದು ಮೂರ್ತಿ ಇವತ್ತು 5,000 ಕೋಟಿ ಬೆಲೆ ಬಾಳ್ತಾ ಇದೆ ಅಂದರೆ ಆ ಒಂದು ಶಿಲ್ಪಿಗೆ ನನ್ನ ಪ್ರಣಾಮಗಳನ್ನ ಹೃತ್ಪೂರ್ವಕವಾಗಿ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಇಲ್ಲಿ ತನಕ ಈ ಒಂದು ಕಾರ್ಯಾಗಾರದ ಲೈವ್ ಅನ್ನ ನೋಡಿರ್ತಕ್ಕಂತಹ ಎಲ್ಲ ಮುಖಪಟದ ಸ್ನೇಹಿತರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಶುಭಂ ಭೂಯಾತ್.